ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಹೋಲಿ ಹಬ್ಬದ ವಿಡಿಯೋ. ಮಕ್ಕಳು ಹೇಗೆ ಹೋಲಿ ಆಡಿದ್ದಾರೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಮತ್ತು ನಮ್ಮ ಏರಿಯಾದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ದೇವಸ್ಥಾನದ ವಾರ್ಷಿಕೋತ್ಸವದ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ದೇವರ ದರ್ಶನವನ್ನು ಮಾಡ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾವಿಲ್ಲಿ ಹೋಲಿ ಆಡಲಿಕ್ಕೆ ಸೇರಿರೋದು ಸಮು ಕ್ಲಾಸ್ಮೇಟ್ಸು. ಸಮು ಕ್ಲಾಸ್ಮೇಟ್ ಮನೆಗೆ, ಸಮು ಫ್ರೆಂಡ್ ಮನೆಗೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಜಾಯ್ನ್ ಆಗಿದ್ದೀವಿ. ಜಾಯ್ನ್ ಆಗಿ ಒಂದು ಮನೇಲಿ ಹೋಲಿಯನ್ನು ಆಡಿಸ್ತಾ ಇದ್ದೀವಿ. ಮನೆಯ ಸುತ್ತಮುತ್ತ ಇರೋ ಮಕ್ಕಳಷ್ಟೇ ನಾವಿಲ್ಲಿ ಆಟ ಆಡಿಸ್ತಾ ಇರೋದು. ತುಂಬ ದೂರ ಇರುವಾಗ ಮಕ್ಕಳು ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಮನೆಯ ಹತ್ರ ಇರೋ ಮನೆ ಮಕ್ಕಳಷ್ಟೇ ನಾವಿಲ್ಲಿ ಹೋಲಿಯನ್ನು ಆಡಿಸಿರೋದು. ತುಂಬ ಚೆನ್ನಾಗಿ ಮಕ್ಕಳು ಹೋಲಿಯನ್ನು ಆಡ್ತಿದ್ದಾರೆ. ಮತ್ತು ಈಗ ಆರ್ಗ್ಯಾನಿಕ್ ಕಲರ್ ಸಿಗುತ್ತೆ. ಮುಂಚೆ ಎಲ್ಲ ಪ್ಯಾಕೆಟಲ್ಲಿ 5-10 ರುಪೀಸಿಗೆಲ್ಲ ಕಲರ್ ಸಿಗ್ತಿತ್ತು. ಅದು ಮಕ್ಕಳಿಗೆ ಇಚ್ಚಿಂಗ್ ಆಗೋ ಚಾನ್ಸಸ್ಸು, ಇರಿಟೇಷನ್ನು, ಅಲರ್ಜಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆರ್ಗ್ಯಾನಿಕ್ ಕಲರ್ಸ್ ಬಂದಿದೆ. ಕಲರೇ ತೊಗೊಂಡು ನೀವು ಮಕ್ಕಳ ಕೈಲಿ ಹೋಲಿಯನ್ನು ಆಡಿಸಿ. ಮಕ್ಕಳು ನೋಡಿ ತುಂಬ ಚೆನ್ನಾಗಿ ಹೋಲಿಯನ್ನು ಆಡ್ತಿದ್ದಾರೆ. ಸ್ಟಾರ್ಟಿಂಗು ಮಕ್ಕಳಷ್ಟೇ ಹೋಲಿ ಆಡಿದ್ರು, ಲಾಸ್ಟಲ್ಲಿ ನಾವು ಪೇರೆಂಟ್ಸು ಹೋಲಿಯನ್ನು ಆಡಿದ್ವಿ. ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದು ತುಂಬ ಚೆನ್ನಾಗಿತ್ತು. ಮಕ್ಕಳು ಆಟ ಆಡಿದ್ದು ಚೆನ್ನಾಗಿತ್ತು. ಫುಲ್ ವಿಡಿಯೋನ ನೋಡಿ. ಸಮುಗೆ ಎಕ್ಸಾಮ್ ಶುರು ಆಗಿದೆ, ಎಕ್ಸಾಮ್ ನಡೀತಾ ಇದೆ. ಹಾಗೆ ಹೋಲಿ ಆಡಿಸ್ಕೊಂಡು ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆದ್ವಿ, ಡ್ಯಾನ್ಸ್ ಕ್ಲಾಸಿಗೆ ಹೋದ. ಮತ್ತೆ ಡ್ಯಾನ್ಸ್ ಕ್ಲಾಸಿಂದ ಎಲ್ಲ ಬಂದು, ಅಮ್ಮ ಖಾರ ಏನಾದರೂ ತಿನ್ನಬೇಕು ಪ್ಲೀಸ್ ಕರ್ಕೊಂಡು ಹೋಗು, ಎಕ್ಸಾಮ್ ಇದೆ ಓದ್ಕೊಳ್ಳಮ್ಮ, ಆಮೇಲೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಏನಾದರೂ ತಿನ್ನುವಂತೆ ಅಂತ ಹೇಳಿದ್ರೆ, ಇಲ್ಲ ಫಸ್ಟಿಗೆ ಕರ್ಕೊಂಡು ಹೋಗು ಓದ್ಕೊತೀನಿ ಅಂತ ಹೇಳ್ತಿದ್ದ.
ಹಾಗಾಗಿ ಅಲ್ಲೇ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ ಮನೆ ಹತ್ರನೇ. ಅವನು ಗೋಲ್ಗಪ್ಪ ತಿನ್ನಲ್ಲ, ಅದು ಫಾಸ್ಟಾಗಿ ಅವ್ರು ಸರ್ವ್ ಮಾಡ್ತಾರೆ, ಹಾಗಾಗಿ ಅವನು ಗೋಲ್ಗಪ್ಪನ ತಿನ್ನಲ್ಲ. ಈ ಥರ ಪ್ಲೇಟಲ್ಲೇ ಪಾನಿಪುರಿಯನ್ನು ಹಾಕಿಸ್ಕೊಂಡು ನಿಧಾನಕ್ಕೆ ಕೂತ್ಕೊಂಡು ತಿಂತಾನೆ. ಅವನು ಪಾನಿಪುರಿ ತಗೊಂಡ, ನಾನು ದಹಿಪುರಿಯನ್ನು ತಗೊಂಡೆ. ತುಂಬ ಚೆನ್ನಾಗಿ ಮಾಡ್ತಾರೆ, ನಮ್ಮ ಮನೆ ಕಾರ್ನರಲ್ಲೇ ಇದೆ ಶಾಪು, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇಬ್ಬರೂ ಸೇರಿ ಒಂದು ಮಸಾಲೆ ಪುರಿಯನ್ನು ತಿಂದ್ವಿ. ಖಾರ ಖಾರ ಬೇಕು ಅಂತ ಅಂದ, ಹಾಗಾಗಿ ಮಸಾಲೆ ಪುರಿಯನ್ನು ತಗೊಂಡ್ವಿ. ಮಸಾಲೆ ಪುರಿಯನ್ನು ತಿನ್ಕೊಂಡು ಮನೆಗೆ ಹೋದ್ವಿ. ಆಮೇಲೆ ಗೊತ್ತಾಯಿತು, ನಮ್ಮ ಮನೆ ನಿಯರ್ಗೇನೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ದೇವಸ್ಥಾನದ ವಾರ್ಷಿಕೋತ್ಸವ ನಡೀತಾ ಇದೆ ಅಂತ. ನಾನು ಹೋಗ್ತಿರ್ತೀನಿ ದೇವಸ್ಥಾನಕ್ಕೆ, ಹಾಗಾಗಿ ನನಗೆ ಗೊತ್ತಾಗಲಿಲ್ಲ, ದೇವಸ್ಥಾನ ಸ್ವಲ್ಪ ರೋಡಿಂದ ಒಳಗಿದೆ, ವಾರ್ಷಿಕೋತ್ಸವ ಇರೋದು ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ರು ಅಮ್ಮ ಮತ್ತು ನಮ್ಮ ನೈಬರ್ಸ್ ಎಲ್ಲ ಹೇಳಿದ್ರು, ಹಾಗಾಗಿ ದೇವರ ದರ್ಶನ ಮಾಡ್ಕೊಳ್ಳೋಕ್ಕೆ ಅಂತ ಲೇಟಾಗಿ ಹೋಗಿತ್ತು. ಆಲ್ರೆಡಿ 9:30 ಆಗೋಗಿತ್ತು, ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೇನೋ ಅಂತ ಬೇಗ ಬೇಗ ಹೋದ್ವಿ. ಇನ್ನು ದೇವಸ್ಥಾನ ಕ್ಲೋಸ್ ಆಗಿರಲಿಲ್ಲ, ದೇವ್ರ ದರ್ಶನ ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು. ಇವತ್ತು ಅಂತಲ್ಲ ಪ್ರತಿ ದಿನಾನು ಅಷ್ಟೇ, ದೇವರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವತ್ತು ಸ್ವಲ್ಪ ವಿಶೇಷವಾಗಿಯೂ ಮಾಡಿದ್ರು. ದೇವರು ಒಂಥರ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ನಾವು ಹೋಗಿ ಏನನ್ನೇ ಪ್ರಾರ್ಥನೆ ಮಾಡಿ ಬಂದರೂ ಅದು ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ನನಗೇನಾದರೂ ಬೇಜಾರಾಯಿತು ಖುಷಿಯಾಯಿತು ಹೋಗಿರ್ತೀನಿ, ಒಂದು 5-10 minutes ಆದರೂ ಹೋಗಿ ಕುತ್ಕೊಂಡು ಬರ್ತೀನಿ. ಸಮ ಡ್ಯಾನ್ಸ್ ಕ್ಲಾಸ್ ಹಿಂಭಾಗದಲ್ಲೇ ದೇವಸ್ಥಾನ ಇರೋದು, ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ಸುತ್ತ ಗಿಡ ಮರಗಳು, ಹಿಂಭಾಗದಲ್ಲಿ ಒಂದು ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದಲ್ಲಿ ಮಧ್ಯಾಹ್ನ ದೇವರ ಮೆರವಣಿಗೆಯನ್ನು ಮಾಡಿದ್ದಾರೆ, ಮತ್ತು ಪ್ರಸಾದವನ್ನು ಅನ್ನಪ್ರಸಾದವನ್ನು ಮಾಡಿದ್ದಾರೆ, ದಾಸೋಹವನ್ನು ಮಾಡಿದ್ದಾರೆ. ಮತ್ತು ಉಯ್ಯಾಲೆಯಲ್ಲಿ ದೇವರನ್ನು ಇಟ್ಟು ತೂಗಿದ್ದಾರೆ. ಅದೆಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ನನಗೆ ಗೊತ್ತಾಗಿಲ್ಲ ದೇವಸ್ಥಾನ ವಾರ್ಷಿಕೋತ್ಸವ ಇತ್ತಂತ. ಹಾಗಾಗಿ ದೇವರನ್ನು ತೊಟ್ಟಲಲ್ಲಿ ಹಾಕಿ ತೂಗಿದ್ದಾರೆ, ನೀವು ಈಗ ಆಲ್ರೆಡಿ ನೋಡ್ತಿದ್ದೀರಾ. ದೇವರ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಮಲಗಿಸ್ತಿದ್ದಾರೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.